ಒಂದೆರಡು ಲಕ್ಷ ದುಡ್ಡು ಹೊತ್ಕೊಂಡು ಅವನ ಕತ್ತಿಗೆ ಒಡವೆ ಮಾಡ್ಸಾಕಿದ್ದೆ, ಉಂಗುರ ಇತ್ತು ಕೈಲಿ, ಎಲ್ಲ ಅಡ ಮಾಡಿಕೊಂಡು ತಗೊಂಡು ಹೋಗಿ ಅಲ್ಲೆಲ್ಲ ಬರ್ತಡೆ ಮಾಡ್ಕೊಂಡ್ಲಂತೆ. ನಾನು ಯಾವ ಹೋಟ್ಲು ಅನ್ನೋದು ಗೊತ್ತಿಲ್ಲ ಕಣಪ್ಪ, ಹೇಳಕ್ ಬರಲ್ಲ. ಯಾರನ್ನಾರ ಟಿ ವಿ ಕೊಟ್ಟಿಲ್ಲಂತೆ ಕೇಳಿ. ಅದೇ ಇವಳು ನಡಿ ನಡಿ ಹೋಗಣ ತಾಯಿ, ದುಡ್ಡು 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 ಅಂತ. ಎಲ್ಗೋಯ್ತಿಲ್ಲ ಕರ್ಕೊಂಡು, ಅವನು ಹೋಗಲ್ಲ, ನಾನು ಮನೆ ಬಿಟ್ಬಿಟ್ಟು ಅಂದ. ಹಾ, ಮಾರಾಕ್ಬಿಟ್ಟು ಹೋಗಕ್ಕೆ ಬರ್ಸ್ಕೊ ಅಂತ ಅಂದ್ಲು. ಬರ್ಸ್ಕೊಳಕ್ ಅವನ ಹೆಸರಲ್ಲಿ ಇಲ್ಲ ಜಮೀನು, ಅವ್ರ ಅಪ್ಪನ ಹೆಸರಲ್ಲಿದೆ. ಅವ್ರ ಅಪ್ಪ ತೀರೋಗಿ 2 ವರ್ಷ ಇಲ್ಲಿಗೆ. ನಾನು ಇವಳು ಮದುವಾಗತ್ತಿಗೆ ಮುಂಚೆ ಒಂದಿನ ಹೇಳ್ದೆ, ಅಪ್ಪ ನಿನ್ನ ಹೆಸ್ರಿಗೆ ಜಮೀನು ಮಾಡಿಸ್ಕೊಳೋ ಅಂದೆ. ಇವಾಗ ಎಲ್ಗೋಯ್ತದ ಬಿದ್ದಿರ್ತದ, ಬಾರವ ಮಾಡಿಸ್ಕೊಳೋಣ ಅಂದ. ಅವಾಗ ಈಗ ನಾವು ಅದರಿಂದ ಈಚೆಗೆ ಏನು ಮಾತಾಡಲಿಲ್ಲ ನಾನು ಜಮೀನು ಸುದ್ದಿಯ. ಅವನಿಗೆ ನಿದ್ದೆ ಕೊಡ್ಕೊಡಕ್ಕಿಲ್ಲ, ಮನೆ ಕೊಳವಾಗ ಮಾತಾಡ್ತಾ ಇರೋಳು. ನನಗೇನು ಮಾಡಿಬಿಟ್ಟೈತಿ, ಏನು ಮಾಡು, ನನಗೇನು ಮಾಡು, ಆಧಾರನ್ನ ಆಧಾರನ್ನ ಅಂತ ಅವನಿಗೆ ಹಿಂಸೆ ಕೊಡೋಳು. ನಾನು ಮನೆ ಕೊಂಡು ಎಲ್ಲ ಕೇಳಿಸ್ಕೊಳಿನಿ, ಏನು ಮಾತಾಡೋಕ್ಕಿಲ್ಲ. ನನ್ನ ಮಗ ಬೈತಾನೆ ಅಂತ ಹೆದರ್ಕೊಂಡು ಏನು ಮಾತಾಡಲಿಲ್ಲ ನಾನು. ಆಮೇಲೆ ಆ ಥರ ಇದ್ದಿದ್ದೇ ಇಲ್ಲ ಶಂಕರ, ಹಂಗೆ ಮಾಡ್ತಿದ್ಲಲ್ಲ ಅಂದರೆ, ಅಯ್ಯೋ ಏನಾರು ಮಾಡ್ಕೊಳ್ಳಿ ಬಿಡವ, ನಿನ್ಗೆ ಯಾಕವ ಅದ್ರ ಸುದ್ದಿ ಬಿಡವ ನಾನು. ಇಲ್ಲ, ನನ್ನ ಮಗ ಚೆನ್ನಾಗಿದ್ದ. ಇವಳು ಬಂದಿನ್ಲೆ ಆಲೆ ಮುಂದೆ ಒಂದು ತಿಂಗಳಿಗೆ ಇಟ್ಕೊಡ್ದೆ, ಅವ್ಳು ನಾನು ಬೇರೆ ಮಾಡ್ಕೊಂಡು ಹೋಗ್ತಿದ್ದೆ. ಹಾಂ, ಇಟ್ಟಿಕ್ಕಿಲ್ಲ ನನ್ಗವಳು, ಬೇರೆ ಮಾಡ್ಕೊಂಡು ಹೋಗ್ತಿದ್ದೆ. ನೆನ್ನೆ ಅದೇ ನಾಯಿ ಬಿಟ್ಬಿಟ್ಲು, ನಾನು ಎಮ್ಮೆ ಇಟ್ಕೊಬತ್ತಿದ್ದೆ, ನಾಯಿ ಬುಟ್ಟಿ ಛೂ ಅಂತ ಓಡಿಸ್ಬಿಟ್ಲು ನನ್ನ ಬಿದ್ದೋಗ್ಲಿ ಅಂತ. ನಾನು ಅಲ್ಲಿ ಕೊರಕ್ಲು ಬಿದ್ದೋಯ್ತೀನಲ್ಲ ಅಂದ್ಬಿಟ್ಟು ತಪ್ಪರ್ಸಾಡ ಹಂಗೆ ಇಟ್ಕೊಂಡು ಅಲ್ಲೊಂದು ಮರ, ಅದೇ ಬೇವನ ಮರ ಹಿಡ್ಕೊಂಡು ಮನೆಗೆ ಬಂದೆ. ಆಮೇಲೆ ಬೊತ್ಲೆ ನಾನು ಎಮ್ಮೆ ಕಟ್ಟಾಕ್ತೆ, ಕೋಳಿ ಹುಂಜನಕ್ಕೆ ಭಯ ಆಗ್ತಿತ್ತು ನಾಯಿ, ಯಾವಳೆ ಬಿಟ್ಟೋಳು ಹುಂಜ ಕೋಳಿ ಅಂತ ಇಷ್ಟ ಅಂದೆ. ಇಷ್ಟ ಅಂದಾಯ್ತಲೆ ನಾನು ಎಮ್ಮೆ ಕಟ್ಟಾಕ್ಬಿಟ್ಟು ಒಳಗೆ ಹೋದೆ. ಆಮೇಲೆ ನನ್ನ ಮಗ ಬಂದ, ಶಂಕರ ನಿನ್ಗೆ ಒಂದಿನ ಅಲ್ವೇನೋ ಹೇಳಿದ್ ನಾನು, ನಿನ್ನ ಅತಾಳ್ಟೆಗೆ ಮಡಿಕೊಳ್ಳ, ನಮ್ಮನ್ನ ಮಾತಾಡಿಸ್ಬೇಡ ಅಂತ ಒಂದಿನ ಅಲ್ವೇನೋ ಹೇಳಿದ್ ನಿನಗೆ ಅಂತ ಅಂದೆ. ತೆಳ್ಳೆ ಅವಳನ್ನ ತೆಳ್ಳೆ ಆ ಬುಡ್ಡಿ ಆಚೆಗೆ ಅಂದ್ಲು. ನನ್ನ ನಾನು ಸೀರೆ ಹೇರಿಕೊಂಡು ಓಡ್ ಬಂದಿಲ್ಲ ಕಣೆ ನಿನ್ನಂಗೆ, ನಾನು 4 ಜನ ಮಾಡಿ ಕಳ್ಸವನು ನಮ್ಮಪ್ಪ ಅಂದೆ. ಒಂದಿನ ತಮ್ಮನ ಮಗ ಈ ಮುಂಡಿಗುಡ್ಡೆ ತಗ್ಗೆ ತಂದು ಒಂದು ಚೀಲ ಬಟ್ಟೆ ಕೊಟ್ಟು ಕಳಿಸಿದ್ದ, ಒಂದಿನ ಮಾದಪ್ಪನಳ್ಳಿ ತಕ್ಕೋಗಿ ಒಂದು ಚೀಲ ಬಟ್ಟೆ ಕೊಟ್ಟು ಕಳಿಸಿದ್ದ ತಮ್ಮ ತಂದು, ಆಮೇಲೆ ಇನ್ನೊಂದು ದಿನ 4 ತಳಿ ತಕ್ಕೊಂದು ಚೀಲ ತಂದಿದ್ದ ಬಟ್ಟೆಗಳ, ಹೋಗಿ ಈಸ್ಕೊಂಬಂದ. ಈಸ್ಕೊಂಬಂದ್ಮೇಲೆ ಇದು ಯಾಕಲ ಶಂಕರ, ನಿನ್ಗೆ ಯಾಕಲ ಬೇಕಿದು ಅಂದೆ. ಆಮೇಲೆ ನಾವು ತಂದಿದ್ದ ಸೀರೆಯ ವಾಪಸ್ ಬಿಟ್ಟು ತಿರ್ಗಾ ಹೋಗಿ ಒಂದು 4-5 ಜೊತೆ ತಗೊಂಬಂದ್ಲ ಚಡ್ಡಿಗಳ. ನಾನೇನು ಹೋಗಿದ್ನ ಎಲ್ಲ ಹೋಗಿ ಊಟ ಪಾಠ ಎಲ್ಲ ಹಾಕ್ಸಿ ಆ ಟಿ ವಿಲಿ ಹೇಳಿದವರು, ನಾನು ಕೇಳಿದೆ ಏನಂತ, ದೇನ್ಲ ಶಂಕರ ಹಿಂಗೆಲ್ಲ ಮಾಡಿದ್ಲಂತಲ್ಲಿ ದುಡ್ಡು ತಗೊಂಡೋಗಿ ಹಿಂಗೆಲ್ಲ ದರ್ಬಾರ್ ಮಾಡಾಕ್ಬಿಟ್ಟೆ, ಮನೆ ಕಟ್ಟಿಸ್ಬೇಕು ಅಂತ ಮಾಡಿಕೊಂಡಿದ್ದೆ ನಾನು, ನಿನ್ನ ದರ್ಬಾರ್ ಮಾಡಾಕ್ಬಿಟ್ಟಲ್ಲ ಶಂಕರ ಅಂದೆ. ಅಯ್ಯೋ ಕಟ್ಟಿಸ್ಕೊಳ್ಳೋಣ ಬಿಡವ ಅಂದ. ಬೆಳಗ್ಗೆ ನಮಗೆ ಇದು ನನಗೆ 5 ಗಂಟೆ ಅದು 6:30 ಏನೋ, ನಾನು ಇನ್ನ ಮನೆಗೆ ಇದ್ದೆ. ಅದೇ 8 ಗಂಟೆಯಲ್ಲೇ ಮನೆ ಬಿಟ್ಟಿದ್ದವನು. ಓ ಅಯ್ಯೋ, ಊಟ ಹತ್ತಾರು ಉಂಡಿದ್ದು ಊಟ ಕಣಪ್ಪ, ಯಾವ ಊಟನೂ ಇಲ್ಲ, ಊಟ ಬರೋದಕ್ಕೆ ಇಷ್ಟೊಂದು ಮಾಡ್ಬಿಟ್ಲಲ್ಲ, ಊಟ ಉಣ್ಣಕ್ಕೋದೆ ಎಲ್ಲೂ. ಬೇಜಾರಾಗಿದ್ದ ನೀವಿಬ್ರು ಜಗಳ ಕಾಯ್ರಿ ಅಂತ ಅನ್ಕೊಂಡು ಹೊಂಟದ. ನಾನು ದಿನ ಹೋಯ್ತಿದ್ನಲ್ಲ ಹಂಗ ಹೋದ ಅಂತ ತಿಳ್ಕೊಂಡೆ, ಹಿಂಗ್ ನಾನಾಕೋಯ್ತೀನಿ ಅಂತ ಹೋಗಿದ್ರು, ಕಾಲಾರು ಕೈ ಕಾರು ಕಟ್ಟಿ ಹೇಳ್ಕೊಬಂದು ಬಿಡೀನಿ, ಬಿಡ್ತಿರ್ಲಿಲ್ಲ. ನಾನೇ ಹೊಂಟೈತೀನಿ ಮನೆ ಬಿಟ್ಬಿಟ್ಟು, ನೀನೇ ಇರಪ್ಪ ಅಂತ ಹೇಳ್ಕೊಂಡ್ಬಿಡೀನಿ. ನನಗೆ ಹಿಂಗೆ ಮಾಡ್ತೇನೆ ಮೋಸನ ಅಂತ ಗೊತ್ತಾಗ್ಲಿಲ್ಲ ಕಣಪ್ಪ ನನಗೆ.